ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸನ್ನು ಇಟ್ಟು ನಾವು ಯಾವ ರೀತಿ ಒಂದು ನ್ಯೂ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಅಸ್ತರ್ ತೊಗೊಂಡಿದ್ದೀನಿ, ಅಂದರೆ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ನ ನಾರ್ಮಲಾಗಿ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಫೋಲ್ಡಿಂಗ್ ಮಾಡಿಕೊಂಡು ಅಳತೆ ಬ್ಲೌಸ್ ತೊಗೊಂಡು ಅಳತೆ ಬ್ಲೌಸಲ್ಲಿ ನಾನಿಲ್ಲಿ ಬ್ಯಾಕ್ ಸೈಡಿಂದ ಉದ್ದ ಎಷ್ಟು ಅಂತ ನೋಡ್ತಾ ಇದ್ದೀನಿ. ಉದ್ದ ನಿಮಗೆ ಎಷ್ಟು ಇದೆಯೋ ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ, ಆ ರೀತಿ ನೀವು ಉದ್ದ ತೊಗೊಂಡು ಅದರಲ್ಲಿ ಒಂದು ಇಂಚು ಪ್ಲಸ್ ಮಾಡ್ಕೊಳ್ಳಿ. ಎಷ್ಟಿದೆಯೋ ಬ್ಲೌಸಲ್ಲಿ ಉದ್ದ ಅಷ್ಟು, 14 ಇತ್ತು ಅಂದರೆ 15 ಇಂಚ್ ತೊಗೊಳ್ಳಿ, 14.5 ಇತ್ತು ಅಂದರೆ 15.5 ತೊಗೊಳ್ಳಿ, 13 ಇತ್ತು ಅಂದರೆ 14, ಅಂದರೆ ಎಷ್ಟಿರುತ್ತೆ ಅದರಲ್ಲಿ ಒಂದು ಇಂಚ್ ಜಾಸ್ತಿ ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡು ಏನು ಮಾಡಬೇಕು, ಶೋಲ್ಡರ್ ಎಷ್ಟು, ಶೋಲ್ಡರ್ ಎಷ್ಟು ಫಸ್ಟ್ ನೀವು ಬ್ಲೌಸ್ನ ನೀವು ಉಲ್ಟಾ ಇಡಬೇಕು. ಈ ರೀತಿ ಬ್ಯಾಕ್ ಪಾರ್ಟ್ ಇದೆಯಲ್ಲ, ಈ ರೀತಿ ಇಟ್ಕೊಂಡು ನೀವೇನು ಮಾಡಬೇಕು, ಬ್ಲೌಸ್ ಶೋಲ್ಡರ್ ಎಷ್ಟು ನೋಡಬೇಕು. ಕರೆಕ್ಟಾಗಿ ಎಷ್ಟಿದೆ ಶೋಲ್ಡರು ಸೇಮ್ ಅದೇ ರೀತಿ ನೋಡಿ. ಇದರಲ್ಲಿ ಪ್ಲಸ್ ಮೈನಸ್ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಇಲ್ಲಿದೆ 10 ಇಂಚ್ ಇದೆ, ಅದರಲ್ಲಿ ಅರ್ಧ ಅಂತ ಅಂದರೆ 5 ಇಂಚು. 5 ಇಂಚು ನಾನು ಇಲ್ಲಿ ಶೋಲ್ಡರ್ ತೊಗೊಂಡಿದ್ದೀನಿ. ಮತ್ತು ಆರ್ಮೋಲ್ ರೌಂಡ್ ಅಂದರೆ ಕಂಕುಳಿನ ಸುತ್ತಳತೆ, ಅದನ್ನ ಈ ಸುತ್ತಳತೆ ಎಷ್ಟು ಮುಖ್ಯನೋ ಅಷ್ಟು ಕಂಕುಳಿನ ಉದ್ದನೂ ಅಷ್ಟು. ಆರ್ಮೋಲ್ ಲೆಂತ್ ಇದೆ, 5 ಇಂಚೇ ಬರ್ತಿದೆ, ಬಟ್ ಮೇಲ್ಗಡೆ ಸೈಡು 1/2 ಇಂಚು ನಮಗೆ ಪ್ಲಸ್ ಮಾಡಬೇಕು, ಏಕೆಂದರೆ ಶೋಲ್ಡರಲ್ಲಿ 1/2 ಇಂಚನ್ನು ಒಲಿಯೋದಕ್ಕೆ ಹೋಗುತ್ತಲ್ವಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ 1/2 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ಅದಾದಮೇಲೆ 5.5 ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎದೆ ಸುತ್ತಳತೆ, ಎದೆ ಸುತ್ತಳತೆ ಇಲ್ಲಿ ಬರ್ತಿದೆ 9.5 ಇಂಚ್ ಬರ್ತಿದೆ. ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ನೀವು ತೊಗೊಳ್ಳಿ ನಿಮ್ಮ ಒಂದು ಅಳತೆಯಲ್ಲಿ. ಅದಾದಮೇಲೆ ಎದೆ ಸುತ್ತಳತೆ ತೊಗೊಂಡು ಬ್ಯಾಕ್ ಸೈಡಿಂದ ಎದೆ ಕಂಕುಳಿನ ಸುತ್ತಳತೆ ಅದನ್ನು ತೊಗೋಬೇಕು. ಹಾರ್ಮೋಲ್ ರೌಂಡು ತೊಗೋಬೇಕು ಮತ್ತು ಚೆಸ್ಟ್ ರೌಂಡು ತೊಗೋಬೇಕು, ಎರಡು ಕೂಡ ಕರೆಕ್ಟಾಗಿ ಬರಬೇಕು. ಈಗ 9.5 ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ತೀನಿ, ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚ್ ತೊಗೋತೀನಿ. ನೀವು ಬೇಕಂದರೆ 2 ಇಂಚು ಕೂಡ ನೀವು ತೊಗೋಬೋದು. ಇಷ್ಟು ತೊಗೊಳ್ಳಿ. ತೊಗೊಂಡಾದ್ಮೇಲೆ ಇಲ್ಲೇನು ಮಾಡಬೇಕು, ಇಲ್ಲಿ 1 ಇಂಚ್ ತೊಗೋತಾ ಇದ್ದೀನಿ ನಾನು. ಏಕೆ ಅಂತಂದರೆ ಬ್ಯಾಕ್ ಸೈಡು ಫುಲ್ ಡೀಪ್ ಇದೆ ನನ್ನ ಬ್ಲೌಸು, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಫುಲ್ ಡೀಪ್ ಇದೆ ಬ್ಲೌಸು. ಇಲ್ಲ ಇಲ್ಲ ಅಂತಂದ್ರೂ ನಾನು 10 ಇಂಚಿಂದ ಜಾಸ್ತಿನೇ ಇರುತ್ತೆ, 10 ಇಂಚಿಂದ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಮತ್ತೊಂದು ಸರಿ ನೋಡ್ತೀನಿ ಎಷ್ಟಿದೆ ಇಲ್ಲಿ ಅಂತ ಅಂದ್ಬಿಟ್ಟು ನೋಡಿ. ಇದು ಬರ್ತಿದೆ 10 ಇಂಚ್ ಬರ್ತಿದೆ. 10 ಇಂಚು ಅಂತ ಅಂದರೆ 9 8 8 ಜಾಸ್ತಿ ಇತ್ತು ಅಂದರೆ ಆರ್ಮೋಲಲ್ಲಿ ನೀವು ಡೈರೆಕ್ಟಾಗಿ 1 ಇಂಚು ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಈಗೊಂದು ಶೇಪ್ ಕೊಡಿ. ಈ ಶೇಪ್ ಕೊಟ್ಟಾದ್ಮೇಲೆ ಏನು ಮಾಡಬೇಕು, ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆನ ಇಲ್ಲಿ 7.5 ಇಂಚ್ ಬರ್ತಿದೆ, 7.5 ಇಂಚು ಮತ್ತು 1 ಇಂಚು ಟಕ್ಸ್ ಹಾಕಬೇಕು, ಮತ್ತು 2.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಹಾಕಬೇಕು. ಈ ಥರ ಒಂದು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು, ಶೋಲ್ಡರ್ ಪಟ್ಟಿ ಎಷ್ಟಿದೆ ಅದನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ನೀವು ನೆಕ್ ಬಿಡ್ತಲ್ಲ, ಓನ್ಲಿ ಶೋಲ್ಡರ್ ಪಟ್ಟಿ, ಶೋಲ್ಡರ್ ಪಟ್ಟಿ ನಿಮ್ಗೆ ಎಷ್ಟಿದೆಯೋ ಫಸ್ಟು ಓನ್ಲಿ 1/2 ಇಂಚ್ ಮಾತ್ರ, 1/2 ಇಂಚು ಅಂದರೆ 1/2 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. ಒಲಿಯೋದಕ್ಕೆ ನಿಮಗೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ನಿಮ್ಮ ಒಂದು ಅಳತೆಯಲ್ಲಿ ಅಷ್ಟನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ವಾಪಸ್ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ, ಏಕೆಂದರೆ ಎರಡು ಕಡೆ ಸೈಡು 1/2 ಇಂಚ್ ಬೇಕು. ಇಲ್ಲಿ ನನ್ನ ಬ್ಲೌಸ್ ಬೇಕಾಗಿರೋ ನನಗೆ ಶೋಲ್ಡರು ನನ್ನ ಪಟ್ಟಿ ನನ್ನದು 1.5 ಇಂಚ್ ಇದೆ, ಆ ಕಡೆ ಈ ಕಡೆ ಸೈಡು ನಾನು 1/2 ಇಂಚು ಎಕ್ಸ್ಟ್ರಾ ಒಲಿಯೋದಕ್ಕೆ ತೊಗೊಂಡಿದ್ದೀನಿ. ಅದಾದಮೇಲೆ ಉದ್ದ 10 ಇಂಚು ಮತ್ತು 1/2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಕಡಿಮೆ ಬೇಕು ಜಾಸ್ತಿ ಬೇಕು ನೀವು ತೊಗೋಬೋದು, ಅದರಲ್ಲಿ ನಿಮ್ಮ ಒಂದು ಟೇಸ್ಟ್ ಪ್ರಕಾರ ನೀವು ತೊಗೋಬೋದು ಇದರಲ್ಲಿ. ಅದಾದಮೇಲೆ ಈ ಥರ 3 ಇಂಚ್ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಲೈನ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಥರ ಡ್ರಾ ಮಾಡ್ಕೊಂಡು ಏನು ಮಾಡಬೇಕು, ಮತ್ತು ನೆಕ್ಕಲ್ಲಿ ನಿಮಗೆ ಯಾವ ರೀತಿ ಒಂದು ಶೇಪ್ ಬೇಕೋ ಆ ಶೇಪ್ನ ನೀವು ಮಾರ್ಕಿಂಗ್ ಮಾಡ್ಕೋಬೋದು ಈ ಥರ. ಇಷ್ಟಾದಮೇಲೆ ಇಲ್ಲಿ 1/2 ಇಂಚ್ ಡೌನ್ ಮಾಡ್ಕೋಬೇಕು, ಏಕೆಂದರೆ ಶೋಲ್ಡರ್ ಡೀಪ್ ಇದ್ದಾಗ ಅದು ಜಾರಬಾರ್ದು ಭುಜದಿಂದ, ಅದಕ್ಕೋಸ್ಕರ ಇಲ್ಲಿ 1/2 ಇಂಚ್ ಡೌನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ತೊಗೊಳ್ಳಿ, ಮತ್ತು ಮೇಲ್ಗಡೆ ಸೈಡ್ಗೂ ಕೂಡ ನೀವು 1/4 ಇಂಚ್ ಅಥವಾ 3.5 ಇಂಚು ತೊಗೊಂಡು ಓಕೆ, ಯಾವುದೇ ರೀತಿ ಇಶ್ಯೂ ಇಲ್ಲ. ಈ ರೀತಿ ಟಕ್ಸ್ಗೆ ಮತ್ತು ಎರಡು ಕಡೆ ಸೈಡು 1/4 ಇಂಚ್ ತೊಗೊಂಡು ಟಕ್ಸ್ ಬ್ಯಾಕ್ ಟಕ್ಸ್ ಮಾರ್ಕಿಂಗ ಮಾಡ್ಕೋಬೇಕು. ಮಾರ್ಕೊಂಡು ಇದನ್ನು ನೀಟಾಗಿ ಯಾವ ರೀತಿ ನೀವು ಮಾರ್ಕಿಂಗ್ ಮಾಡಿದ್ದೀರಾ ಆ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು, ಬಟ್ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು.
ಫ್ರೆಂಡ್ಸ್ ನೀವು ನೋಡಿದ್ರಲ್ವ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣ ಕಟ್ಟು ಕೂಡ ನಾನು ಹಾಕಿ ಕಟ್ಟಿಂಗ್ ಮಾಡಿದ್ದೀನಿ. ಆ ರೀತಿ ಮಾಡಿಕೊಂಡು ಇವಾಗ ಬ್ಲೌಸ್ ಪೀಸ್ನ ನನ್ನ ಕಡೆ ತೊಗೊಳ್ತಾ ಇದ್ದೀನಿ, ಅಂದರೆ ಓಪನ್ ಸೈಡು ನನ್ನ ಕಡೆ ಸೈಡ್ ಇಟ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಕಾಲು ಇಂಚು ನಾನಿಲ್ಲಿ ಹುಕ್ ಪಟ್ಟಿ ಮತ್ತು ಕಾಚ್ ಪಟ್ಟಿಗೆ ನಲ್ಲಿ ಓನ್ಲಿ ಕಾಲು ಇಂಚು ಮಾತ್ರ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ನ ನಾನು ಇಟ್ಬಿಟ್ಟು ಎಕ್ಸಾಕ್ಟ್ಲಿ ಎಷ್ಟಿದೆಯೋ ನನ್ನ ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾರ್ಕಿಂಗ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡಾದಮೇಲೆ ಉದ್ದ ಎಷ್ಟಿದೆಯೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವೊಂದು ಸರಿ ನಮ್ಮ ಒಂದು ಬ್ಲೌಸ್ ಹಿಂಭಾಗ ಎಷ್ಟಿದೆಯೋ ಅದರಲ್ಲಿ ಒಂದು ಇಂಚ್ ಮಾತ್ರ ನಾವು ಫ್ರಂಟ್ ಭಾಗ ಜಾಸ್ತಿ ತೊಗೋಬೇಕಾಗುತ್ತೆ. ಬಟ್ ಕೆಲವರು ಅಂದರೆ ಬಸ್ಟ್ ತುಂಬ ಜಾಸ್ತಿ ಇರುತ್ತಲ್ಲ, ಸೊ ಅವ್ರು ಏನು ಮಾಡ್ತಾರೆ ಎರಡು ಇಂಚು ಜಾಸ್ತಿ ತೊಗೊಂಡ್ರೆ ಅಂದರೆ ಹಿಂಭಾಗದಕ್ಕಿಂತ ಮುಂಭಾಗ ಬ್ಲೌಸು ಎರಡು ಇಂಚು ಜಾಸ್ತಿ ಇರುತ್ತೆ, ಅದನ್ನು ನೀವು ಚೆಕ್ಕಿಂಗ್ ಮಾಡ್ಕೋಬೇಕು. ಅದನ್ನು ಚೆಕ್ಕಿಂಗ್ ಮಾಡಿಕೊಂಡು ಅಕಸ್ಮಾತ್ ಒಂದು ಇಂಚು ಜಾಸ್ತಿ ಇತ್ತು ಅಂದರೆ ಒಂದು ಇಂಚು ತೊಗೊಳ್ಳಿ, ಎರಡು ಇಂಚು ಜಾಸ್ತಿ ಇತ್ತು ಅಂತಂದರೆ ಎರಡು ಇಂಚು ನೀವು ತೊಗೋಬೇಕಾಗುತ್ತೆ ಎಕ್ಸ್ಟ್ರಾನ. ಇಲ್ಲಿ ಒಂದು ಇಂಚ್ ಮಾತ್ರ ಜಾಸ್ತಿ ತೊಗೋಬೇಕು, ನಾನಿಲ್ಲಿ ಒಂದು ಇಂಚ್ ಮಾತ್ರ ಜಾಸ್ತಿ ತೊಗೊಂಡು ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಏನಾದರೂ ಎರಡು ಇಂಚ್ ಇತ್ತು ಅಂದರೆ ನೀವು ಎರಡು ಇಂಚ್ ತೊಗೋಬೇಕಾಗುತ್ತೆ. ಮತ್ತು ಸೈಡಲ್ಲಿ ಕೆಳಗಡೆ ಸೈಡು ಸೈಡಲ್ಲಿ ಎರಡು ಇಂಚು ಕೆಳಗಡೆ ತೊಗೊಂಡಿದ್ದೀನಿ, ಮೇಲ್ಗಡೆ ಸೈಡು ಅರ್ಧ ಇಂಚ್ ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಇದು ಟಕ್ಸ್ಗೆ ಎರಡು ಇಂಚು ತೊಗೊಳ್ಳೇಬೇಕಾಗುತ್ತೆ, ಏಕೆಂದರೆ ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಸಮನಾಗಿ ಬರಬೇಕು ಅಂದರೆ ನೀವು ಈ ರೀತಿ ತೊಗೊಳ್ಳೇಬೇಕಾಗುತ್ತೆ. ಇಷ್ಟ ಆದಮೇಲೆ ಏನು ಮಾಡಬೇಕು, ಬ್ಯಾಕ್ ಪಾರ್ಟ್ ಇದೆಯಲ್ಲ ಅದನ್ನು ತೆಗೆದಿಟ್ಕೊಳ್ಳಿ ಸೈಡ್ಗೆ. ಮತ್ತು ಆರ್ಮಲ್ ಸೈಡಲ್ಲಿ ಏನು ಮಾಡಬೇಕು, ಇಲ್ಲಿ ಒಂದು ನಾವು ಶೇಪ್ ತೊಗೋಬೇಕಾಗುತ್ತೆ. ಏಕೆ ಅಂತ ಅಂದರೆ ಆರ್ಮಲ್ ಸೈಡಲ್ಲಿ ಜಾಸ್ತಿ ಗುಪ್ಪಿ ಬರೋದು ಆಗಿರ್ಬೋದು, ರಿಂಕಲ್ಸ್ ಬರೋದಾಗಿರುತ್ತೆ, ಪ್ರಾಬ್ಲಮ್ ಜಾಸ್ತಿ ಇರುತ್ತಲ್ವ, ಅದನ್ನು ಸರಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ ಈ ರೀತಿ. ಇದು ನೋಡಿ ಅಲ್ಲಿ ಆರ್ಮಲ್ ರೌಂಡ್ ಉಂಟಲ್ಲ ಅದು ಎಂಟು ಇಂಚ್ ಬಂದಿತ್ತು, ಕರೆಕ್ಟಾಗಿ ಎಂಟು ಇಂಚ್ಗೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಅರ್ಧ ಇಂಚು ಮೇಲುಗಡೆ ಶೋಲ್ಡರ್ ಹತ್ರ ಒಲೆದಕ್ಕೆ ಹೋಗುತ್ತೆ. ಸೊ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಎದೆ ಸುತ್ತಾಳತೆ ಪ್ಲಸ್ ಆರ್ಮಲ್ ಸುತ್ತಾಳತೆ ಎರಡೂ ಕೂಡ ಕರೆಕ್ಟಾಗಿ ಬರಬೇಕು. ಅದಾದಮೇಲೆ ಒಳಗಡೆ ಸೈಡು ನೋಡಿ ಚೆಸ್ಟ್ ಇದೆಯಲ್ಲ ಆ ಕಡೆ ಸೈಡ್ಗೆ ಏನು ಮಾಡಬೇಕು, ಅರ್ಧ ಇಂಚು ತೊಗೊಂಡು ನಾವಿಲ್ಲಿ ಡೌನ್ ಮಾಡ್ಕೋಬೇಕು. ಇಲ್ಲಿ ಇವಾಗ ಈ ಥರ ನಾವು ಈ ಥರ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಡೌನ್ ಮಾಡೋದ್ರಿಂದ ರಿಂಕಲ್ಸ್ ಆಗಿರ್ಬೋದು ಬರಲ್ಲ, ಮತ್ತು ಕಪ್ ಇಲ್ಲಿ ಫುಗ್ಗ ಬರುತ್ತಲ್ಲ ಆರ್ಮುಲ ಹತ್ರ ಅದು ಕೂಡ ಬರಲ್ಲ ಈ ಮೆಥಡ್ನ ಫಾಲೋ ಮಾಡಿದ್ರೆ. ಇವಾಗ ಫ್ರಂಟ್ ಪಾರ್ಟ್ ಇದೆ, ಸೆವೆನ್ ಇಂಚ್ ಇದೆ, ಸೆವೆನ್ ಇಂಚು ನಾನು ಇಲ್ಲಿ ಫ್ರಂಟ್ ಪಾರ್ಟ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ ಸೆವೆನ್ ಇಂಚು ಫ್ರಂಟ್ ಪಾರ್ಟ್ ನಿಮ್ಮ ಒಂದು ಬ್ಲೌಸ್ ಅಳತೆಯಲ್ಲಿ ಎಷ್ಟು ಬರುತ್ತೋ ಫ್ರಂಟ್ ಪಾರ್ಟು ನೀವು ಅಷ್ಟೊಂದು ತೊಗೋಬೋದು. ನಾನು ಇಲ್ಲಿ ಸೆವೆನ್ ಇಂಚ್ ತೊಗೋತಿದ್ದೀನಿ, ನಿಮ್ಮ ಒಂದು ಅಳತೆಯಲ್ಲಿ ಸಿಕ್ಸ್ ಇಂಚ್ ಇದ್ದರೆ ತೊಗೋಬೋದು, 6.5 ಇಂಚ್ ಇದ್ರೂ ಕೂಡ ನೀವು ತೊಗೋಬೋದು. ಅದಾದಮೇಲೆ ಇಲ್ಲಿ ರೌಂಡ್ ಶೇಪ್ನ ಹೀಗೆ ಮಾರ್ಕಿಂಗ್ ಮಾಡಿ. ಬ್ಯಾಕ್ ಇಲ್ಲಿ ನೋಡಿ ಮತ್ತು ಟಕ್ಸ್ ಪಾಯಿಂಟ್ ಎಷ್ಟಿದೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಟಕ್ಸ್ ಪಾಯಿಂಟ್ ತೊಗೊಂಡು ಮತ್ತು ಅದಾದಮೇಲೆ ಟಕ್ಸ್ ಉದ್ದ ನಾವು ಎಷ್ಟು ನಾವು ಟಕ್ಸ್ ಕೊಡಬೇಕು ಅಲ್ಲಿ ಟಕ್ಸ್ ಉದ್ದ ಎಷ್ಟಿದೆ ಅದನ್ನು ಕೊಡ ಮೇಲ್ಗಡೆಯಿಂದ ಟಕ್ಸ್ ಪಾಯಿಂಟು ಅದು ತೊಗೋಬೇಕು, ಪ್ಲಸ್ ಟಕ್ಸ್ ಉದ್ದನೂ ಕೂಡ ತೊಗೋಬೇಕು. ಇಲ್ಲಿ ಬರ್ತಿದೆ 10 ಇಂಚು ನನಗಿಲ್ಲಿ ಟಕ್ಸ್ ಪಾಯಿಂಟ್ ಬರ್ತಿದೆ, ಅದರಲ್ಲಿ ಅರ್ಧ ಇಂಚು ನಾನು ಪ್ಲಸ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ 2.5 ಇಂಚು ಟಕ್ಸ್ ಉದ್ದ ಬರ್ತಿದೆ, ಮತ್ತು ಕೆಳಗಡೆ ಸೈಡು ಒಲೆಯೋದಕ್ಕೂ ಕೂಡ ಅರ್ಧ ಇಂಚ್ ಬೇಕು, ಅದನ್ನು ತೊಗೋತಾ ಇದ್ದೀನಿ ಏಕೆಂದರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿಂದ ಇಲ್ಲಿ ತನಕ 2 ಇಂಚ್ ಮಾತ್ರ ಇದೆ, ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಒಲೆಯೋದಕ್ಕೆ ಬೇಕಲ್ವಾ, ಸೊ ಅದನ್ನು ಕೂಡ ನಾವು ತೊಗೋಬೇಕಾಗುತ್ತೆ. ಏಕೆಂದರೆ ನಾನು ಫ್ರಂಟು ಮತ್ತು ಬ್ಯಾಕ್ ಫ್ರಂಟ್ ಪಾರ್ಟ್ನ ನಾನು ಏನು ಮಾಡ್ತಾ ಇದ್ದೀನಿ, ಬ್ಲೌಸ್ ಬೆಲ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಕೂಡ ಒಟ್ಟಿಗೆ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನಾವು ಈ ರೀತಿ ತೊಗೋಬೇಕಾಗುತ್ತೆ. ಸೊ ಇದಾದಮೇಲೆ ಏನು ಮಾಡಬೇಕು, ಮತ್ತು ಈ ಭಾಗದಿಂದ ಎಡಭಾಗದಿಂದ ಈ ಟಕ್ಸ್ ಪಾಯಿಂಟ್ ಇದೆಯಲ್ಲ ಎಡಭಾಗದಿಂದ ಎಷ್ಟಿದೆ ಅದನ್ನು ಕೂಡ ನಾವು ತೊಗೋಬೇಕಾಗುತ್ತೆ. ಇಲ್ಲಿ 4 ಇಂಚ್ ಬರ್ತಿದೆ, ಹುಕ್ ಪಟ್ಟಿ ಹೈ ಪಟ್ಟಿಗೆ ನೀವು ಎಷ್ಟು 4 ಇಂಚು ನೀವು ಬಿಟ್ಟಿದ್ದೀರಾ ಅದನ್ನು ಬಿಟ್ಟು 4 ಇಂಚು ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 4 ಇಂಚ್ ಬರ್ತಿದೆ, ಕರೆಕ್ಟಾಗಿ ನೀವು ಈ ಪಾಯಿಂಟು ಮತ್ತು ಈ ಪಾಯಿಂಟು ಎರಡು ಕೂಡ ಕರೆಕ್ಟಾಗಿ ಬರಬೇಕು, ಆವಾಗ ಮಾತ್ರ ನಾವು ಬ್ಲೌಸ್ ಮಾರ್ಕಿಂಗ್ ಮಾಡಿರುವಂಥದ್ದು ಕರೆಕ್ಟಾಗಿದೆ ಅಂತ, ಇಲ್ಲ ಅಂತ ಅಂದರೆ ತಪ್ಪಾಗ್ಬಿಡುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಲೆಫ್ಟಿಂದ 4 ಇಂಚು, ಮೇಲ್ಗಡೆಯಿಂದ 10.5 ಇಂಚು, ಅಂದರೆ 10 ಇಂಚ್ ಬರುತ್ತೆ, ಅರ್ಧ ಇಂಚ್ ಜಾಸ್ತಿ ಮಾಡ್ಕೋತೀನಿ 10.5 ಇಂಚು. ಸೇಮ್ ಇದೇ ರೀತಿ ನೀವು ನಿಮ್ಮ ಒಂದು ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ತಿರಲ್ಲ ಆ ಬ್ಲೌಸ್ ಪೀಸಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಆವಾಗ ಬ್ಲೌಸ್ ಮಾರ್ಕಿಂಗ್ ಕರೆಕ್ಟಾಗಿತ್ತು ಅಂದರೆ ಕಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಕಟ್ಟಿಂಗ್ ಕರೆಕ್ಟಾಗಿತ್ತು ಅಂದರೆ ನೀವು ಹೊಲಿಯುವಂಥ ಬ್ಲೌಸು ಕೂಡ ಕರೆಕ್ಟಾಗಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟಾಯಿತು. ಇವಾಗ ಇಲ್ಲೂ ಕೂಡ 4 ಇಂಚ್ ತೊಗೋತಾ ಇದ್ದೀನಿ. ಕೆಳಗಡೆ ಸೈಡು 3 ಇಂಚ್ ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ.
ಕೆಳಗಡೆ ಸೈಡು 3 ಇಂಚು ಮಾತ್ರ ಉಳಿದಿದೆ, ಅದು ಬ್ಲೌಸ್ ಬೆಲ್ಟ್ ಆಗುತ್ತೆ. ಇಷ್ಟು ಬ್ಲೌಸ್ಗೆ ಬೆಲ್ಟ್ ಬರುತ್ತೆ ಇದರಲ್ಲಿ. ಅಕಸ್ಮಾತ್ ಇದರಲ್ಲಿ ಏನಾದರೂ ಕಡಿಮೆ ಅಂತ ಅಂದರೆ 2.5 ಇಂಚು ಬರುತ್ತೆ, ಕೆಲವೊಂದು ಸರಿ 3 ಇಂಚು ಕೂಡ ಬರುತ್ತೆ. ಮತ್ತು ಟಕ್ಸ್ ಪಾಯಿಂಟಿಂದ ಇಲ್ಲಿ 2.5 ಇಂಚು ಬಂದಿದೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ಒಂದು ಬ್ಲೌಸ್ ಅಳತೆಯಲ್ಲಿ ಅಕಸ್ಮಾತ್ 2 ಇಂಚು ಇತ್ತು ಅಂದರೆ ನೀವು 2 ಇಂಚು ಕೂಡ ನೀವು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮ್ಮ ಒಂದು ಅಳತೆ ಬ್ಲೌಸ್ ಎಷ್ಟಿರುತ್ತೋ ಅದ್ರ ಪ್ರಕಾರ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಫುಲ್ ಉದ್ದ ಎಷ್ಟಿದೆ ಅದನ್ನು ಕೂಡ ನೀವು ಚೆಕಿಂಗ್ ಮಾಡ್ಕೋಬೇಕು. ಕೆಳಗಡೆ ಸೈಡು ಒಂದು ಲೈನ್ ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡು 1.5 ಇಂಚು 1.5 ಇಂಚು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಫ್ರಂಟ್ ಟಕ್ಸ್ಗೆ ಈ ರೀತಿ ಲೈನ ಡ್ರಾ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಸೈಡು 3.5 ಇಂಚು ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಇಂಚು ಮೇಲ್ಗಡೆ ಸೈಡು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಈಗ ಲೈನ ಡ್ರಾ ಮಾಡ್ಕೋಬೇಕು. ಮತ್ತು ಈ ಕಡೆ ಸೈಡು ಸೈಡ್ ಫಿಟ್ಟಿಂಗ್ ಉಂಟಲ್ಲ, ಆ ಸೈಡ್ ಫಿಟ್ಟಿಂಗಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಒಂದು ಸೈಡು ಉದ್ದ, ಒಂದು ಸೈಡು ತುಂಡ ಬಂದುಬಿಡುತ್ತೆ. ಸೊ ನೋಡಿ ಇಲ್ಲಿಂದ ಎಲ್ಲಿಗೆ ಎಷ್ಟಿದೆ ಅದು ನೋಡ್ಕೊಳ್ಳಿ. ನಿಮ್ಮ ಒಂದು ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅದನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ನಾನು ಇಲ್ಲಿ ಮೇಲ್ಗಡೆ ಸೈಡು 1/2 ಇಂಚು, ಯಾಕೆ ಅಂದರೆ ಅದು ಒಲೆಯೋದಕ್ಕೆ ಹೋಗುತ್ತೆ. ಸೊ ಅದಾದಮೇಲೆ ಮತ್ತೊಂದು ಸರಿ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, ಏಕೆಂದರೆ ಇಲ್ಲಿ ಈ ಒಂದು ಸೈಡ್ ಫಿಟ್ಟಿಂಗ್ ಉಂಟಲ್ಲ, ಸೈಡ್ ಫಿಟ್ಟಿಂಗ್ ಮಧ್ಯದಲ್ಲೊಂದು ಟಕ್ಸ್ ಬರುತ್ತೆ, ಆ ಟಕ್ಸ್ಗೂ ಕೂಡ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ 1/2 ಇಂಚು ಬಿಡ್ತೀನಿ. ಅದಾದಮೇಲೆ ಮತ್ತೆ ಒಲೆಯೋದಕ್ಕೂ ಕೂಡ ನಾನಿಲ್ಲಿ 1/2 ಇಂಚು ಇಲ್ಲ ಇಲ್ಲ ಅಂತಂದರೆ 1/2 ಇಂಚು ಒಲೆಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನಿಲ್ಲಿ ಮಾರ್ಕಿಂಗ್ ಮಾಡ್ತೀನಿ. ಮತ್ತು ಇದನ್ನು ಇನ್ನೆಷ್ಟು ಉಳಿಯುತ್ತೋ ಅದನ್ನು ಮೇಲ್ಗಡೆ ಸೈಡು ಈ ರೀತಿ ಆ್ಯಡ್ ಮಾರ್ಕಿಂಗ್ ಮಾಡ್ತೀನಿ. ಅದು ಕಟ್ಟಿಂಗಲ್ಲಿ ಹೊರಟೋಗ್ಬಿಡುತ್ತೆ ನೋಡಿ, ಇಷ್ಟು ಎಕ್ಸ್ಟ್ರಾ ಇದೆ. ಅದಾದ ನಂತರ ಡಬಲ್ ಕ್ರಾಸ್ ಚೆಕ್ ನಾವು ಮಾಡ್ಕೋಬೇಕು ಅಳತೆ ಬ್ಲೌಸಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಒಂದು ಭಾಗದಿಂದ ನಾವು ಸೆಂಟರ್ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡಾದಮೇಲೆ ಈ ಸೆಂಟರಿಂದ ಇಲ್ಲಿ ನೋಡಿ ಸ್ಕೇಲಿಂದ ಹೀಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ ಇದು. ಇದಾದಮೇಲೆ ಈ ಪಾಯಿಂಟ್ ಉಂಟಲ್ಲ, ಇಲ್ಲಿಂದ ಎರಡು ಕಡೆ ಸೈಡು ಇಲ್ಲಿ 2 ಇಂಚು ಮತ್ತು ಈ ಕಡೆ ಸೈಡು 2 ಇಂಚು ಎರಡು ಕಡೆ ಸೈಡು ಇದನ್ನು ಹೀಗೆ ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದ ಇಲ್ಲಿಂದ ಮೇಲ್ಗಡೆ ಸೈಡು 2 ಅಥವಾ 2.5 ಇಂಚು. ಬಿಗ್ ಸೈಜ್ ಇದ್ದರೆ 2.5 ತೊಗೊಳ್ಳಿ, ಸ್ಮಾಲ್ ಇತ್ತು ಅಂತ ಅಂದರೆ 2 ಇಂಚು ತೊಗೊಳ್ಳಿ. ಈ ಮತ್ತು ಈ ಡಾಟ್ನ ಇಲ್ಲಿಗೆ ಡ್ರಾ ಮಾಡಿ. ತುಂಬ ಈಸಿ ಇದೆ ಡಾಟ್ ಮಾಡುವಂಥ ಒಂದು ಮೆಥಡು. ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಅಥವಾ 3 ಇಂಚು, ಸ್ಮಾಲ್ ಇಂಚ್ ಸೈಜ್ ಇತ್ತು ಅಂತಂದರೆ 2.5 ಇಂಚು ತೊಗೊಳ್ಳಿ, ಇಲ್ಲ ಅಂತಂದರೆ 3 ಇಂಚು ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೋಬೇಕು ನೋಡಿ ಈ ಥರ. ಇವಾಗ ಕಟ್ಟಿಂಗಲ್ಲಿ ಔಟ್ಲೈನ್ ಫಸ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ ಹೀಗೆ. ಆರ್ಮೂಲ್ ಸೈಡಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಮೇಲ್ಗಡೆ ಸೈಡ್ ಇದೆಯಲ್ಲ ಅದು ಬ್ಯಾಕ್ ಪಾಡ್ತು, ಸ್ವಲ್ಪ ಈಗ ಒಳಗಡೆ ಸೈಡು 1/2 ಇಂಚು ತೊಗೊಂಡಿದ್ದೀನಿ ನೋಡಿ, ಅಲ್ಲಿಂದ ಕಟ್ಟಿಂಗ್ ಮಾಡ್ಕೋಬೇಕು. ಹೀಗೆ ಕಟ್ಟಿಂಗ್ ಮಾಡ್ಕೋತಾ ಹೋಗಿ. ನಂತರ ಬೆಲ್ಟು, ಅಂದರೆ ಬ್ಲೌಸ್ ಬೆಲ್ಟು ತುಂಬ ಇಂಪಾರ್ಟೆಂಟ್ ಇದು ನೋಡಿ. ಈ ಮೆಥಡ್ ನೋಡ್ಕೊಳ್ಳಿ ಯಾವ ರೀತಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ. ಇವಾಗ ನಾನಿಲ್ಲಿ ಡೈರೆಕ್ಟಾಗಿ ಮೇಲ್ಗಡೆ ಸೈಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಕ್ರಾಸಾಗಿ ನಾನು ಕಟ್ಟಿಂಗ್ ಮಾಡ್ಕೊ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅಲ್ಲ, ಅದನ್ನು ಕಟ್ಟಿಂಗ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಕೊಡಿ, ಏಕೆಂದರೆ ಫ್ರಂಟು ಮತ್ತು ಲೆಫ್ಟು ಮತ್ತು ರೈಟು ಎರಡೂ ಕೂಡ ನಾವು ಇಲ್ಲಿ ಒಂದೇ ಸರಿ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಟಕ್ಸ್ ಪಾಯಿಂಟ್ ನೀವು ಒಲಿತೀರಲ್ಲ ಆವಾಗ ತುಂಬ ಈಸಿ ಆಗುತ್ತೆ ಈ ಒಂದು ಮಾರ್ಕಿಂಗ ಮಾಡಿದ್ರೆ, ಅಂದರೆ ಇದೊಂದು ಕಟ್ಟಿ ಚಿಕ್ಕ ಚಿಕ್ಕದಾಗಿ ಕಟ್ಟಿಂಗ್ ಮಾಡಿದ್ರೆ.
ಸೊ ಇಷ್ಟ ಆದಮೇಲೆ ಏನು ಮಾಡಬೇಕು, ಇಲ್ಲಿ ಎಕ್ಸ್ಟ್ರಾ ಇದೆಯಾ ನೋಡಿ, ಇದನ್ನು ಕಟ್ಟಿಂಗ್ ಮಾಡಬಾರ್ದು. ಈ ಭಾಗದಲ್ಲಿ ಇದೆಯಲ್ಲ ಅಂದರೆ ನಾವು ಟಕ್ಸ್ಗೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನೋಡಿ, ಇದನ್ನು ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ, ಅಷ್ಟೇ ಕರೆಕ್ಟಾಗಿ ಬರುತ್ತೆ. ನಾವು ಕಟ್ಟಿಂಗ್ ಮಾಡಿರೋದು ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಅಂದ್ಬಿಟ್ಟು ಮತ್ತೊಂದು ಸರಿ ಇಲ್ಲಿ ಚೆಕ್ಕಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದೆ ನೋಡಿ ಈ ಟಕ್ಸ್ನ, ನಾವಿಲ್ಲಿ ಇಲ್ಲಿ ಒಂದು ಟಕ್ಸ್ ಈ ರೀತಿ ಟಕ್ಸ್ ಕೊಟ್ಟರೆ ಇದು ಕರೆಕ್ಟಾಗಿ ಲೈನಿಗೆ ಬರಬೇಕು ನೋಡಿ. ಒಂದು ಬೆಲ್ಟ್ ಯೋಕ್ ಬೆಲ್ಟ್ ಉಂಟಲ್ಲ ಅದ್ರ ಪ್ರಕಾರ ಕರೆಕ್ಟಾಗಿ ಬತ್ತಿದೆ. ಯೋಕ್ ಪಟ್ಟಿ ಅದು ಚಿಕ್ಕ ಇರಬೇಕು, ಮತ್ತು ಫ್ರಂಟ್ ಪಾರ್ಟ್ ಉಂಟಲ್ಲ ಅದು ದೊಡ್ಡದಾಗಿರಬೇಕು, ಆವಾಗ ಮಾತ್ರ ಕರೆಕ್ಟಾಗಿದೆ ಅಂತ. ಮತ್ತು ನೆಕ್ಸ್ಟು ಬ್ಯಾಕ್ ಪಾರ್ಟ್ನೂ ಕೂಡ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ನಾನು ಯಾವಾಗಲೂ ಕೂಡ ಬ್ಯಾಕ್ ಕಟ್ಟಿಂಗ್ ಆದಮೇಲೆ, ಫ್ರಂಟು ಮತ್ತು ಬ್ಯಾಕ್ ಕಟ್ಟಿಂಗ್ ಆದಮೇಲೆ ನಾನು ಬ್ಯಾಕ್ ಪಾರ್ಟ್ ನೆಕ್ನ ಕಟ್ಟಿಂಗ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಇಷ್ಟ ಆಯಿತು. ಇವಾಗ ಸ್ಲೀವ್ಸ್, ಸ್ಲೀವ್ಸಲ್ಲಿ ಉಳಿದಿರುವಂಥ ಫ್ಯಾಬ್ರಿಕ್ನ ಫೋರ್ ಫೋಲ್ಡಿಂಗಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಉದ್ದ ತುಂಡ ಎಲ್ಲೂ ಇರಬಾರ್ದು. ನನ್ನ ಕಡೆ ಸೈಡು ಫೋಲ್ಡ್ ಇದೆ, ಆಪೋಸಿಟಲ್ಲಿ ಓಪನ್ ಇದೆ. ಈ ಥರ ಇಟ್ಕೊಂಡು ಸ್ಲೀವ್ಸ್ ಉದ್ದ ಎಷ್ಟಿದೆ ಅದು ನೋಡ್ಕೋಬೇಕು. ತೋಳಿನ ಉದ್ದ ಇಲ್ಲಿ ಬರ್ತಿದೆ 4.25 ಅಷ್ಟು ಬರ್ತಿದೆ. ತೋಳಿನ ಅಗಲ ಬರ್ತಿದೆ ಇಲ್ಲಿ 6.5 ಬರ್ತಿದೆ. ನಾನಿಲ್ಲಿ 4.25 ತೊಗೋತೀನಿ, ಯಾಕೆಂದರೆ ಪೈಪಿಂಗ್ ಇದೆಯಲ್ವಾ, ಅದರಿಂದ ಒಂದು ಸ್ವಲ್ಪ 1/2 ಇಂಚ್ ಅಂದರೆ 1/4 ಇಂಚ್ ಕಡಿಮೆ ಜಾಸ್ತಿ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 4.25 ಕರೆಕ್ಟಾಗಿ ತೊಗೋತೀನಿ. ಮತ್ತು 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ, ಯಾಕೆಂತ ಅಂದರೆ ಸ್ಟಿಚಿಂಗಿಗೆ ಬೇಕು. ಮತ್ತು ನೋಡಿ ಈ ರೀತಿನ ಇಟ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಬೋದು, ಬಟ್ ಬಿಗಿನರ್ಸ್ ಆದರೆ ಈ ರೀತಿ ಮಾರ್ಕಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಪ್ಪಾದರೆ ತುಂಬ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅಳತೆ ತೊಗೊಂಡು ನೀವು ಮಾರ್ಕಿಂಗ್ ಮಾಡಿ. ಹಾಂ, ನಿಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಂದರೆ ಡೈರೆಕ್ಟಾಗಿ ನೀವು ಇಟ್ಕೊಂಡು ಮಾರ್ಕಿಂಗ್ ಮಾಡ್ಬೋದು, ಅಂದರೆ ಸ್ಲೀವ್ಸ್ನ ಡೈರೆಕ್ಟಾಗಿ ಬಟ್ಟೆ ಮೇಲಿಟ್ಟು ಕೂಡ ಮಾರ್ಕಿಂಗ್ ಮಾಡ್ಬೋದು. ಇಲ್ಲಿದೆ 1.5 ಇಂಚು, 1.5 ಅಂತ ಅಂದರೆ ಇಲ್ಲಿ ನಾನು ಇಲ್ಲಿ 2 ಇಂಚ್ ತೊಗೋತೀನಿ, ಯಾಕಂದರೆ ಒಲೆದಕ್ಕೂ ಕೂಡ ಬೇಕು, ಮತ್ತು ಮೇಲ್ಗಡೆ ಸೈಡು ಕೂಡ ಒಲೆಯೋದಕ್ಕೂ ಬೇಕು. ಸೊ ಅದಕ್ಕೆ ಇಲ್ಲಿ 2.5 ಇಂಚು ನಾನು ಇಲ್ಲಿ ಕೆಳಗಡೆ ಸೈಡಿಂದ ತೊಗೊಂಡೆ. ಇದನ್ನು ಮಧ್ಯದಲ್ಲಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಬಿಟ್ಟಿರ್ತೀರಾ ಎಕ್ಸ್ಟ್ರಾ ಮಾರ್ಜಿನ್ಗೆ ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನಲ್ಲಿ ಮತ್ತು ನಾನಿಲ್ಲಿ ಸೈಡಲ್ಲಿ 1/2 ಇಂಚನ್ನು ಜಾಯಿಂಟು ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಡಾಟು ಮತ್ತು 2 ಕಡೆ ಸೈಡು ಅಂದರೆ 3 ಲೈನು ಕೂಡ ಕರೆಕ್ಟಾಗಿ ಬರಬೇಕು. ಆ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಒಂದು ಶೇಪ್ ಕೊಡಿ. ನೀವೆಷ್ಟು ಡೌನಿಂಗ್ ಮಾಡ್ಕೋತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮೇಲಿಂದನೇ ಒಂದು ಬ್ಲೌಸ್ ರಿಂಗ್ ಗುಪ್ಪೆ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು ಬರಲ್ಲ. ನೀವು ಡೌನಿಂಗ್ ಮಾಡ್ಕೊಳ್ಳೋದು ಏನಾದರೂ ಹೆಚ್ಚು ಕಡಿಮೆ ಮಾಡ್ತು ಅಂತಂದರೆ ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ ಡೌನಿಂಗ್ ಮಾಡ್ಕೋಬೇಕು. ಮತ್ತು ಈ ಕಡೆ ಸೈಡು 1/2 ಇಂಚು ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಸೈಡಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ, ಓನ್ಲಿ ಶೇಪ್ ಮಾತ್ರ ಕಟ್ಟಿಂಗ್ ಮಾಡ್ಕೋತೀನಿ. ಸ್ಟಿಚಿಂಗ್ ಮಾಡಾಗ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಚಿಕ್ಕದಾಗಿ ಕಟ್ಕೊಡಿ, ಮತ್ತು ಓಪನ್ ಮಾಡಿಬಿಟ್ಟು 2 ಲೈನ್ ಮಾತ್ರ ಓಪನ್ ಮಾಡಿ ಫ್ರಂಟ್ ಪಾರ್ಟ್ನ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಯಿತು. ಇವಾಗ ಮೇನ್ ಫ್ಯಾಬ್ರಿಕ್ಕು, ಮೇನ್ ಫ್ಯಾಬ್ರಿಕ್ಕು ಈ ಥರ ಕರೆಕ್ಟಾಗಿ ಪ್ರಿಂಟೆಡ್ ನೋಡ್ಕೊಳ್ಳಿ. ಹೂವ ಇದ್ದರೆ ಅದ್ರ ಮೇಲುಗಡೆ ಯಾವುದಾದ್ರು ಡಿಸೈನ್ ಇತ್ತು ಅಂತ ಅಂದರೆ ಅದನ್ನ ನೋಡಿಕೊಂಡು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ನಾನು ತೊಗೊಂಡಿರುವಂಥದ್ದು ಬಟ್ಟೆ ಪನ್ನು ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಈ ರೀತಿ ಇಟ್ಟು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೀವು ತೊಗೊಂಡಿರೋದ್ರಿಂದ ಕಡಿಮೆ ಇತ್ತು ಅಂದರೆ ನೋಡಿ ಕಟ್ಟಿಂಗ್ ಮಾಡ್ಕೋಬೇಕು. ಜಾಸ್ತಿ ಅಂತ ಅಂದರೆ ಸೀರೆ ಬಟ್ಟೆ ಇತ್ತು ಅಂದರೆ ಏನು ಇಶ್ಯೂ ಇಲ್ಲ. 80 ಸೆಂಟಿಮೀಟ್ರ್ ಬಟ್ಟೆ ಇತ್ತು ಅಂತಂದರೆ ನೀವು ಆದಷ್ಟು ಬಟ್ಟೆನ ಕಡಿಮೆ ನೀವು ಸ್ವಲ್ಪನೂ ಕೂಡ ನೀವು ಯೋಚನೆ ಮಾಡಿ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಜಾಸ್ತಿ ಮಾರ್ಜಿನ್ ಕೊಡೋಕೆ ಹೋಗಬೇಡಿ. 80 ಸೆಂಟಿಮೀಟ್ರ್ ಇದ್ದರೆ ಮಾತ್ರ, 1 ಮೀಟ್ರ್ ಇತ್ತು ಅಂತಂದರೆ ಏನಿಲ್ಲ, ಆರಾಮಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನೀವು ಕೇಳಿರುವಂಥ ತುಂಬ ರಿಕ್ವೆಸ್ಟ್ ವಿಡಿಯೋ ಇದು. ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಯಾವ ರೀತಿ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರಿ. ಸೊ ಅದೇ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ. ಯಾವುದೇ ರೀತಿ ಕನ್ಫ್ಯೂಸ್ ಇತ್ತು ಅಂದ್ರೂ ಕೂಡ ಕಮೆಂಟ್ ಹೇಳಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.